ಬನ್ನೇರುಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ರಾಜಗೋಪಾಲ್ ರೆಡ್ಡಿಯವರ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರನ್ನು ಬಂಧಿಸಿರುವುದಕ್ಕೆ ಕೇಂದ್ರ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಶವಯಾತ್ರೆ ಸುಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಇಡಿಗಳು ಇಡಿ ಅಧಿಕಾರಿಗಳು ದೆಹಲಿಗೆ ಕರ್ಕೊಂಡ್ರು. ಮೂರ್ ನಾಲ್ಕು ದಿನಗಳ ಕಾಲ ನೀವು ಚರ್ಚೆ ಮಾಡಿದ್ರೆ ಅವ್ರ ಜೊತೆಯಲ್ಲಿ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ರೆ ಕೇವಲ ಇನ್ನೊಂದು 15 ನಿಮಿಷ ಎಲ್ಲ ನಿಮ್ಮನ್ನ ಬಿಡುಗಡೆ ಮಾಡ್ತೀವಿ ಅಂತ ನೀವೇ ಹೇಳಿ ಕಳಿಸಿದ್ರಿ. ಆದ್ರೆ ನಿಮಗೆ ಯಾವ ಕಡೆಯಿಂದ ಫೋನ್ ಬಂತು, ಯಾವ ಒತ್ತಡ ನಿಮ್ಮ ಮೇಲೆ ಬಂತು, ತದನಂತರ 15 ನಿಮಿಷಗಳ ನಂತರ ಇಲ್ಲ ಇವರನ್ನ ಬಿಡುಗಡೆ ಮಾಡ್ತಾ ಇಲ್ಲ, ಬಂಧಿಸ್ತಾ ಇದ್ದೀವಿ, ಜೀವನ ನಿರ್ವಹಿಸಲಿಕ್ಕೆ ನಾವು ಬಿಸ್ನೆಸ್ ಮಾಡಬೇಕಾಗ್ತದೆ. ಎಸ್, 106 ಕೋಟಿಗಳ ಸಂಪಾದನೆ ಮಾಡಿದ್ದೀವಿ. ನಮ್ಮ ಶ್ರಮ, ನಮ್ಮ ರಕ್ತ, ಯಾವುದೇ ಯಾವುದು ಬಿಸ್ನೆಸ್ಗಳು, ನಾವು ಸ್ಕೂಲ್ಸ್ ನಡೆಸ್ತಾ ಇರ್ಬೋದು, ಬೇರೆ ಬೇರೆ ಬಿಸ್ನೆಸ್ಗಳಿರ್ಬೋದು, ನಿಮಗೆ ಬೇಕಾಗಿರ್ತಕ್ಕಂತ ಇವತ್ತು 400, 500, 600 ಕೋಟಿ ಏನು ನಾವು ಘೋಷಣೆ ಮಾಡಿದೀವಿ, ಇನ್ಕಮ್ ಟ್ಯಾಕ್ಸ್ ಮಾಡಿದೀವಿ. ನಿಮ್ಮ ತರ ಯಾರು ನಾವು ಬಚ್ಚಿಟ್ಕೊಂಡು ನಾವು ಕಪ್ಪು ಮನೆಯನ್ನು ಇಟ್ಕೊಂಡು ನಾವು ಘೋಷಣೆ ಮಾಡ್ತಾ ಇಲ್ಲ. ರಾಜಕೀಯವಾಗಿ ಮಟ್ಟ ಆಗಬೇಕು ಅಂತ ತಿಳ್ಕೊಂತ ಇದ್ದಾರೆ, ಆದ್ರೆ ಅವರ ಹಿಂದೆ ಒಂದು ಸೈನ್ಯ ಇದೆ. ಎಲ್ಲಿ ನಮ್ಮ ಸರ್ಕಾರ ಬಿಡ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಶಿವಕುಮಾರ್ ಅವರನ್ನು ಬಿಡುಗಡೆ ಮಾಡುವುದಕ್ಕೆ ನರೇಂದ್ರ ಮೋದಿಯವರ ಮತ್ತು ಅಮಿತ್ ಶಾ ಅವರ ಶವಯಾತ್ರೆಯ ಮುಖಾಂತರ, ಪ್ರತಿಭಟನೆಯ ಮುಖಾಂತರ ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕೋಸ್ಕರ ಇವತ್ತು ಡಿ ಕೆ ಶಿವಕುಮಾರ್ ಅವರು 8,59,00,000 ಅವ್ರದ್ದು ಅಂತ, ಅದು ಅವ್ರದ್ದಲ್ಲ, ಇವತ್ತು ನ್ಯಾಷನಲ್ ಟ್ರಾವೆಲ್ಸಿನ ಮಾಲೀಕರಾದ ಅವರ ಮಗನವರದು ಆದಾಯ ತೆರಿಗೆಗೆ ಅವರ ಬರವಣಿಗೆ ಮುಖಾಂತರವನ್ನು ಕೊಟ್ಟಿದ್ದಾರೆ, ಮತ್ತು ಇಡೀ ಇಲಾಖೆಗೂ ಕೂಡ ಅವರ ಬರವಣಿಗೆ ಮುಖಾಂತರವನ್ನು ಕೊಟ್ಟಿದ್ದರೆ ಕೂಡ ಅವರನ್ನು ಬಂಧನವನ್ನು ಮಾಡಿದ್ದಾರೆ. ಇವತ್ತು ಬರುವಂಥ 17 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಎಲ್ಲಿ ಬರ್ತದೆ ಅನ್ನೋದು ಭಯ ವಾತಾವರಣವಾಗಿ ಈ ಸಂದೇಶ 4 ರಾಜ್ಯಗಳು ಬರುವಂಥ ಚುನಾವಣೆ ಮೇಲೆ ಬೀರ್ತದೆ ಅಂತ ಹೇಳಿ, ಇಲ್ಲಿ 17 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದುಬಿಟ್ರೆ, ಜೆ ಡಿ ಎಸ್ ಗೆದ್ದುಬಿಟ್ರೆ ಬರುವಂಥ ಮಹಾರಾಷ್ಟ್ರ ಮತ್ತು ಕೆಲವು ರಾಜ್ಯಗಳು ಫೆಬ್ರವರಿಯಲ್ಲಿ ಚುನಾವಣೆ, 4 ರಾಜ್ಯಗಳ ಚುನಾವಣೆ ಬರುವುದರ ಮೇಲೆ ಬೀರ್ತದೆ ಅಂತ ಹೇಳಿಬಿಟ್ಟು ಇವತ್ತು ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸಿದೆ. ಡಿ ಕೆ ಶಿವಕುಮಾರ್ ಅವರನ್ನು ಭಯ ಪಡಿಸ್ಬಿಟ್ರೆ ಬೇರೆ ನಾಯಕರೆಲ್ಲ ಭಯ ಪಡ್ಬಿಡ್ತಾರೆ ಅಂತ. ಇಂಥ ಭಯ ಪಡೋದು ಯಾರು ಭಯ ಪಡೋರಲ್ಲ, ಅವರವರ ತಾಯಿಗೆ ಅವರವರ ತಂದೆಗೆ ಹುಟ್ಟಿರುವಂಥ ಗಂಡು ಮಕ್ಕಳೇ ಎಲ್ಲರೂ. ಅಮಿತ್ ಶಾ ಯಾಗಿ ಹುಟ್ಟಿದ್ರು, ನರೇಂದ್ರ ಮೋದಿ ಯಾಗಿ ಹುಟ್ಟಿದ್ರು, ಅವರ ತಂದೆ ತಾಯಿಗೂ ಕೂಡ ಎಲ್ಲರೂ ಗಂಡು ಮಕ್ಕಳಾಗೆ ಹುಟ್ಟಿರೋದು. ಯಾರು ಭಯ ಪಡುವರ ವಾತಾವರಣ ಇಲ್ಲ ಇಲ್ಲಿ, ಎಲ್ಲರೂ ಕಳ್ಳರು ಯಾರೂ ಇಲ್ಲ. ಎಲ್ಲ ಆದಾಯ ಇಲಾಖೆಗಳನ್ನು ಮೇಧಾವಿಗಳು ಇದ್ದೀವಿ, ಆದಾಯ ಇಲಾಖೆಗಳು ಗೊತ್ತಿದೆ. ಅದು ಗೊತ್ತಿಲ್ಲರಂತ ಕೆಲವು ಅಮಾಯಕರಿಗೆ ಈ ಟಿ ವಿ ಮಾಧ್ಯಮಗಳಲ್ಲಿ ನೋಡಿ ಅವರಿಗೆ ಏನಪ್ಪ ಡಿ ಕೆ ಶಿವಕುಮಾರ್ ಇಷ್ಟು ಅಂತೇಳಿ ಗೊತ್ತಾಗ್ತದೆ. ಆದರೆ ಆದಾಯ ಇವಾಗ ಹೋಗುವಂಥ ನಮ್ಮ ನ್ಯಾಯಾಲಯಕ್ಕೆ ಹೋದಾಗ ಆವತ್ತು ಯಾವ ಕೊಟ್ಟಿರುವಂಥ ಆದಾಯ ತೆರಿಗೆ ಕೊಡುವಂಥ ಲೆಟ್ರು ಮತ್ತು ನೀಡಿಕೆ ಕೊಟ್ಟಿರುವಂಥ ಲೆಟ್ರನ್ನು ತೋರಿಸಿದಾಗ ಚೀ ಮಾರಿ ಹಾಕ್ತಾರೆ. ಆವಾಗ ಗೊತ್ತಾಗ್ತದೆ ಇ ಡಿ ಅವರಿಗೆ ಏನು ಅಂತ. ಸಚಿವರಾಗಿ, ಕೇಂದ್ರ ಗೃಹ ಸಚಿವರಾಗಿ ಚಿದಂಬರಂ ಅವರು ಇದ್ದರು, ಆವತ್ತು ನಾನು ಬಂಧನ ಮಾಡುವಾಗ ನಾನು ಸಪೋರ್ಟ್ ಮಾಡಿಲ್ಲ ಅಂತ ಅವರನ್ನು ಸೈಡನ್ನು ತಿರ್ಸ್ಕೊಂಡಕ್ಕೆ ಅವ್ರನ್ನ ಬಂಧನ ಮಾಡಿದ್ರಿ. ಡಿ ಕೆ ಶಿವಕುಮಾರ್ 3 ಶಾಸಕರನ್ನು ಗುಜರಾತ್ ಶಾಸಕರನ್ನು ಕಳಿಸಿಲ್ಲ ಅಂತೇಳಿ ಅವ್ರ ಮೇಲೆ ಸೀಟ್ ತಿಸ್ಕೊಂಡ್ರಿ. ಬರ್ತದೆ ನಮ್ಮ ಡಿ ಕೆ ಶಿವಕುಮಾರ್ ಪ್ರತಿ ಭಾಷಣದಲ್ಲಿ ಹೇಳ್ತಾರೆ, ಚಕ್ರ ಇದೆ, ಚಕ್ರ ಮೇಲಿಂದ ಕೆಳಗೆ ಬರ್ತದೆ, ಮೇಲಿಂದ ಚಕ್ರ ಆಗ್ತದೆ.
ಇದೇ ಡಿ ಕೆ ಶಿವಕುಮಾರ ಕುಟುಂಬದಲ್ಲಿ ಕೇಂದ್ರ ಸರ್ಕಾರ ಗೃಹ ಮಂತ್ರಿಗಳನ್ನು ಮಾಡಿಸಿ ನಾವೆಲ್ಲ ಹೋರಾಟ ಮಾಡಿ ಗೃಹಮಂತ್ರಿ ಮಾಡಿಸಿ ನಿಮಗೂ ಒಂದು ದಿವಸ ಕಾದಿದೆ. ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಬಂಧನವನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಪ್ರತಿಭಟನೆಯ ಉದ್ದೇಶ ಇಷ್ಟೇ, ಏನು ಡಿ ಕೆ ಶಿವಕುಮಾರ್ ಅವರು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದೀರಿ ಅಂತೇಳಿ ಅಕ್ರಮವಾಗಿ ಇವತ್ತು ಕಾನೂನು ವಿರುದ್ಧವಾಗಿ ತಾವು ಜಾರಿ ನಿರ್ದೇಶನ ಇವತ್ತು ಕಸ್ಟಡಿಗೆ ತೆಗೆದುಕೊಂಡು ಅವರನ್ನು ಬಂಧಿಸ್ತಕ್ಕಂಥದ್ದನ್ನು ಖಂಡಿಸಿದ್ದೀವಿ. ನಿಜಕ್ಕೂ ಸಾಕಷ್ಟು ಪ್ರಕರಣಗಳು ದೇಶದಲ್ಲಿದೆ. ಡಿ ಕೆ ಶಿವಕುಮಾರ್ ಪ್ರಕರಣ ಮಾತ್ರ ಯಾಕೆ ಮುಖ್ಯ ಆಯಿತು ನಿಮ್ಗೆ ಅನ್ನೋ ಪ್ರಶ್ನೆಯನ್ನು ಕರ್ನಾಟಕದಿಂದ ನಾವು ಕೇಳೋಕೆ ಇಚ್ಛೆಪಡ್ತೀವಿ. ದೆಹಲಿಯಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ರಾಜ್ಯದ ಜಾರಿ ನಿರ್ದೇಶನ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಡಿ ಕೆ ಶಿವಕುಮಾರ್ ಬಿಡುಗಡೆ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬಿಡುಗಡೆ ಮಾಡದಿದ್ದ ಪಕ್ಷದಲ್ಲಿ ಕರ್ನಾಟಕ ಬಂದ್ಗೂ ಸಹ ಮುಂದಿನ ದಿನಗಳಲ್ಲಿ ಕಡೆ ಕೊಡಬೇಕಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅವ್ರು ಯಾವುದೇ ರೀತಿಯಂಥ ತಪ್ಪುಗಳು ಮಾಡಲಿಲ್ಲ. ಇವತ್ತು ಪ್ರತಿಯೊಬ್ಬರು ರಾಜಕಾರಣಿಗಳು ಅವರದೇ ಆದಂಥ ಆಸ್ತಿಗಳನ್ನಿಟ್ಟಿದ್ದಾರೆ, ಅವ್ರದೇ ಆದಂಥ ಹಣವನ್ನು ಸಂಪಾದನೆ ಮಾಡಿದ್ರೆ ಅದೇ ರೀತಿಯಂಥ ಎಲ್ಲ ಪ್ರತಿಯೊಬ್ಬ ರಾಜಕಾರಣಿ ಹತ್ರ ಹಣ ಇದೆ. ಯಾವ ರಾಜಕಾರಣಿ ಹತ್ರ ಹಣ ಇಲ್ಲ ಅಂತ ಹೇಳಿ ಇವತ್ತು ಬಿ ಜೆ ಪಿ ಹತ್ರ ಹಣ ಇಲ್ವಾ? ಈಗ ಅಭಿಷ್ ಅವ್ರ ಮಗ ಪ್ರತಿ ಪೇಪರ್ಲ್ಲಿ ಬರ್ತಾ ಇದೆ 8 ಲಕ್ಷ ಇರ್ತಕ್ಕಂಥವ್ನು 800 ಕೋಟಿ ಆಸ್ತಿವಂತನಾಗಿದ್ರೆ ಅಂತೇಳಿ ಪ್ರತಿ ಪೇಪರ್ಲ್ಲಿ ಆಗ್ತಾ ಇದೆ ಇವತ್ತು. ಅದೇ ರೀತಿಯಾಗಿ ಇವತ್ತು ಚಿದಂಬರಂ ಅವರಿರ್ಬೋದು, ಅವ್ರ ಪುತ್ರರಿರ್ಬೋದು, ಇವರೆಲ್ಲರೂ ಸಹ ಇವತ್ತು ಇ ಡಿ ಅವರು ಭಾಳ ಕಿರುಕುಳ ಕೊಟ್ಟು ಅವರಿಗೆ ಭಾಳ ತೊಂದರೆ ಕೊಡ್ತಾರೆ. ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ನ ದಮನ ಮಾಡಬೇಕಂತ ಹೊರಟಿರ್ತಾರೆ. ಆ ದಮನವನ್ನು ಮಾಡೋದಕ್ಕೆ ನಾವು ಬಿಡಬಾರ್ದಂತೇಳಿ ನಾವೆಲ್ಲ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ನಾವೆಲ್ಲರೂ ಇಂಥ ಒಂದು ಪ್ರತಿಭಟನೆಗಳು ಹಮ್ಮಿಕೊಂಡಿದ್ದೀವಿ. ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಡಿ ಕೆ ಶಿವಕುಮಾರ್ ಅವರನ್ನು ಅರೆಸ್ಟ್ ಮಾಡಿರೋದು ವಿರೋಧವಾಗಿ ಅವರ ಅಭಿಮಾನದಿಂದ ಉಗ್ರವಾದ ಹೋರಾಟವನ್ನು ಮಾಡಿರುತ್ತೇವೆ. ಅಮಿತ್ ಶಾ ಅವರಾಗಲಿ ಮೋದಿ ಅವರಾಗಲಿ ಅವರನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಅವರಿಗೇನು ಅವ್ರ ಕಡೆ ಬರಲಿ ಅಂತ ಅವರು ಬೇಕಾಗಿ ತಾರ್ಜಲ್ ಕೊಡ್ತಾ ಇದ್ದಾರೆ ಅಷ್ಟೇ. ಅವರಿಂದ ಅಮಿತ್ ಶಾ ಆಗಲಿ ಮೋದಿ ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಅವರೇನಿದೆ ಕನಕಪುರದ ಬಂಡೆ, ಬೆಂಗಳೂರಿನ ಸಿಂಹನೇ ಅದು, ಕರ್ನಾಟಕದ ಹುಲಿನೇ ಅದು. ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾಗಿ ಚೆಕ್ ಮೂಲಕ ಲಂಚ ತಗೊಂಡಿದ್ದಾಗಲಿ ಅಥವಾ ಡಿ ನೋಟಿಫಿಕೇಶನ್ ಮಾಡಿದ್ದಾಗಲಿ ಅಥವಾ ಸರ್ಕಾರದ ಯಾವುದೇ ಹಣವನ್ನಾಗಲಿ ಜಮೀನನ್ನಾಗಲಿ ಅವರು ದುರುಪಯೋಗ ಪಡಿಸ್ಕೊಂಡಿಲ್ಲ. ಸೊ ಹೀಗಿರುವಾಗ ಒಬ್ಬ ಭ್ರಷ್ಟಾಚಾರಿಯನ್ನು ನೀವು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀರಿ ಮತ್ತು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಅವರು ಉದ್ಯಮಿನೇ, ಅವರು ಹುಟ್ಟದಾಗಿನ್ನೂ ಶ್ರೀಮಂತ್ರ, ಅಂಥವರು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಅವರ ವಿರುದ್ಧ ಪಿತೂರಿಯನ್ನು ಮಾಡಿ ಅವರನ್ನು ಇವತ್ತು ನೀವು ದೆಹಲಿನಲ್ಲಿ ಬಂಧಿಸಿದ್ದೀರಿ. ಇದನ್ನು ನಾವು ಖಂಡಿತವಾಗ್ಲೂ ಖಂಡಿಸ್ತೀವಿ. ಅವರು ಡಿ ಕೆ ಶಿವಕುಮಾರನ್ನ ಬಂಧನ ಮಾಡೋ ವಿಚಾರವಾಗಿ ಅವರೊಂದು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು, ಬಟ್ ಅವರ ದ್ವೇಷದ ರಾಜಕಾರಣ ಮಾಡಿ ಅವ್ರು ಇಲ್ಲ ಸಲ್ಲದ ಅವ್ರ ಮೇಲೆ ಆರೋಪ ಹಾಕಿ ಅವ್ರನ್ನ ಈ ರೀತಿ ಒಂದು ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಅವರು ಹಂತವಾಗಿ ಅವ್ರನ್ನ ಸದೆ ಪಡಿತಾ ಇದ್ದಾರೆ. ಆದರೆ ದಯವಿಟ್ಟು ಅವರು ಅಂಥ ವ್ಯಕ್ತಿಗಳಿಗೆ ತೊಂದರೆ ಆಗಬಾರ್ದು, ರಾಜಕೀಯದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ದಿವಸ ಒಂದು ಪ್ರತಿಭಟನೆ ಮಾಡಿಸಿದ್ವಿ.